नमस्ते वासवी साहित्य कला वेदिके अर्पिसुव कन्नड बल्लवरु ओदले बेकाद पुस्तकद परिचय कार्यक्रमदल्लि ओदुत्तिरुव पुस्तक मास्तियवर सण्ण कथेगळु ओदुत्तिरुव कथे चेन्नम्म भाग ओंदु पुरोहितर कुटुंबद लक्ष्मम्मनवरु ತಲೆಯ ಮೇಲೆ ತೊಳೆದ ಪಾತ್ರೆಗಳ ಮಕ್ಕರಿಯನ್ನು ಸೊಂಟದ ಮೇಲೆ ನೀರು ತುಂಬಿದ ಕೊಡ ಇಟ್ಟುಕೊಂಡು ಕೆರೆಯಿಂದ ಊರಿನ ಒಳಕ್ಕೆ ಬರುವುದಲ್ಲಿದ್ದರು. ಊರಿನೊಳಗಿಂದ ರಾಮಪ್ಪ, ಚೆನ್ನಪ್ಪ, ಚೆನ್ನಮ್ಮ, ಕೊನೆಯದಾಗಿ ಮಾಧವ ಹೊರಕ್ಕೆ ಬಂದರು. ಚೆನ್ನಮ್ಮ ಮಗುವನ್ನು ಎತ್ತಿಕೊಂಡಿದ್ದಳು. ಲಕ್ಷ್ಮಮ್ಮನವರು, ಏನು ರಾಮಪ್ಪ, ಬೆಂಗಳೂರಿಗೆ ಹೊರಟೆಯಾ? ಯಾರೋ ಕೇಳಿದರು. ಈ ಹೊತ್ತು ಬೆಳಗಾಗ ನೀ ಬಂದೆ ಅಂತ ಯಾರೋ ಹೇಳಿದರು. ಈ ಹೊತ್ತು ಬೆಳಗಾಗ ನೀ ಬಂದೆ ಅಂತ. ಬಂದವನು ಒಂದಿನ ಇದ್ದು ಎಲ್ಲರನ್ನೂ ನೋಡ್ಕೊಂಡು ಹೋಗಬಾರದೆ ಎಂದರು. ಇಲ್ಲರವ್ವ, ದುಡಿದ ದಿನಕ್ಕೆ ಸಂಬಳ, ಅದರಿಂದ ಬಂದವನೇ ಹೊರಟು ಹೋಗ್ತಿದ್ದೀನಿ. ಇನ್ನೊಂದ್ಸಲ ಬಂದಾಗ ಒಂದು ದಿನ ಹೋದರೆ ಹೋಗ್ಲಿ ಅಂತ ನಿಂತು ಮನೆಗೆ ಬಂದು ಹೋಗ್ತೀನಿ. ಚೆನ್ನಮ್ಮ ಜೊತೆಗೆ ಬರ್ತಾಳಾ? ಹೌದರವ್ವ, ಹೋಗಿ ಬರ್ತೀನಿ, ಒಳ್ಳೇದಾಗ್ಲಿ ಅಂತ ಹರಸಿ ಅವ್ವ. ಇಷ್ಟು ಹೊತ್ತಿಗೆ ಹತ್ತಿರ ಬಂದ ಮಾಧವ್ವ ಎಂದೂ ಊರು ಬಿಟ್ಟು ಹೋದ ಹುಡುಗಿ ಅಲ್ಲ. ಈ ಹೊತ್ತು ಬೆಂಗಳೂರಿಗೆ ಶಾರಿಗೆ ಹೊರಟವಳೆ. ದೇವರು ಒಳ್ಳೇದು ಮಾಡಲಿ ಅಂತ ಹರಸಿ ಲಕ್ಷ್ಮಮ್ಮನವರ ಕೈಯಲ್ಲಿ ಬೇರೆ ಈ ಕಂದ. ನನಗೆ ಪ್ರಾಣದಾಗೆ ಪ್ರಾಣ ಇಲ್ಲ ಎಂದಳು. ಈ ಮಾತು ರಾಮಪ್ಪನಿಗೆ ರುಚಿಸಲಿಲ್ಲ ಎನ್ನುವುದು ಅವನ ಮುಖದಿಂದ ಕಾಣುತ್ತಿತ್ತು. ಲಕ್ಷ್ಮಮ್ಮ, ಯಾಕೆ ಯೋಚನೆ ಮಾಡ್ತಿ? ರಾಮಪ್ಪ ಬುದ್ಧಿವಂತ, ಹೆಂಡ್ತಿನ ಮಗುನ ನೋಡ್ಕೊಳ್ತಾನೆ. ಶಹರೇನು, ಸಂತೆ ಏನು? ಚೆನ್ನಮ್ಮ ತಾನೇ ದೊಡ್ಡ ಹುಡುಗಿನೇ. ಊರನ್ನು ಕೊಟ್ರೆ ಆಳೋ ಚದುರೆ, ಸುಖವಾಗಿರ್ತಾಳೆ, ಸುಮ್ಮನಿರು ಎಂದರು. ಹಂಗೆ ಆಗ್ಲಿ ಅವ್ವ, ಹಂಗೆ ಆಗ್ಲಿ. ಅಂದ್ರೆ ಊರಲ್ಲಿ ಕುಂತು ನಮ್ಮೆದೆ ಡಬುಗುಟ್ಟುತ್ತಿರುತ್ತೆ. ಏನು ಬೇಡ, ಸುಖವಾಗಿರ್ತಾರೆ. ನನ್ನ ನೋಡು, ನೀರು ತುಂಬಿದ ಕೊಡ ತರ್ತಾ ಇದ್ದೀನಿ. ರಾಮಪ್ಪ ಹೆಂಡ್ತಿನ ಮಗುನ ಜೋಪಾನ ನೋಡಿಕೋ ಅಪ್ಪ. ಹೋಗ್ಬರ್ತೀರಾ? ಬರ್ತೀವಿ ತಾಯಿ, ನೋಡ್ಕೋತೀನಿರವ್ವ, ಬರ್ತೀವಿ. ದಾರಿಯಲ್ಲಿ ಹನುಮಂತರಾಯನಿಗೆ ಕಾಯಿ ಒಡೆದು ಕೈ ಮುಕ್ಕಿ ಹೋಗಿ. ಹೀಗೆಂದು ಲಕ್ಷ್ಮಮ್ಮನವರು ಊರ ಬಾಗಿಲಿಂದ ಹೊರಗೆ ಒಳಕ್ಕೆ ಹೋದರು. ರಾಮಪ್ಪ, ಚೆನ್ನಮ್ಮ, ಮಾಧವ ಮುಂದಕ್ಕೆ ನಡೆದರು. ಹಿಂದೆ ಬೇಡರ ಲಕ್ಕ ಸಣ್ಣ ಬಟ್ಟೆಯ ಮೂಟೆ ಹೊತ್ತು ನಡೆಯುತ್ತಿದ್ದ. ಅದು ಚೆನ್ನಮ್ಮನ ಬಟ್ಟೆ ಬರೆಯ ಮೂಟೆ ಇರಬೇಕು. ಮಾಧವ ಮಗಳು ಅಳಿಯನನ್ನ ಅಷ್ಟು ದೂರ ಹಿಂಬಾಲಿಸಿ ಅವರು ದೇವಸ್ಥಾನದಲ್ಲಿ ಕಾಯಿಡಿದು ಮುಂದಕ್ಕೆ ಹೋದಾಗ ದಾರಿಯಲ್ಲಿ ನಿಂತರು. ಬೀಳ್ಕೊಡುವ ಹೊತ್ತು ಮಗಳ ಮುಂಗುರುಳು ತಿದ್ದಿ, ಹೋಗ್ಬರ್ತೀಯಾ ತಾಯಿ? ಹೋಗ್ಬರ್ತೀಯಾ ತಾಯಿ? ಮಗ, ಕನ್ನನ ಚೆಂದಾಗಿ ನೋಡ್ಕೊ, ಗಂಡನಿಗೆ ಹೊತ್ತೊತ್ತಿಗೆ ಹಿಟ್ಟು ಹಾಕು, ಜಾಣೆಯಾಗಿ ಬಾಳು ಎಂದಳು. ಮೊಮ್ಮಗನ ಕೈಗೆ ತೆಗೆದುಕೊಂಡು ಮನಸಾರ ಮುದ್ದಿಟ್ಟು, ನನ್ನ ಚಿನ್ನ, ಮಗನ ಸಿಕ್ಕದೋರ ಕೈಗೆ ಕೊಡಬೇಡ, ದೃಷ್ಟಿ ತಾಕಿತು ಎಂದಳು. ಹಿಂದಕ್ಕೆ ಕೊಟ್ಟಳು. ಅವನ ಮುಖವನ್ನು ಕೈಗಳಿಂದ ಸವರಿ ತನ್ನ ತಲೆಯ ಪಕ್ಕಕ್ಕೆ ಅವನಿಟ್ಟು ನೆಟಿಕೆ ಮುರಿದಳು. ಕಣ್ಣಿನಿಂದ ಕೂಡಿ ಬಂದ ಹನಿಯನ್ನು ಸೆರಗಿನಿಂದ ಒರೆಸಿಕೊಂಡಳು. ಒಂದು ನಿಮಿಷದಲ್ಲಿ ಲಕ್ಕ ಬಂದ ಮುದುಕಿಗೆ. ಅವನು, ಲೋಲಕ್ಕಪ್ಪ, ಜೋಪಾನವಾಗಿ ಮಕ್ಕಳನ್ನ ರೈಲ್ ಮುಟ್ಟಿಸಿ ದೀಪ ಕಚ್ಚೋ ಹೊತ್ತಿಗೆ ಬಂದ್ಬಿಡ್ತೀಯಲ್ವೇನೋ ಎಂದಳು. ಹ್ಞೂ, ಬರ್ತೀನವ್ವಾ ಎಂದು ಹೇಳಿದನು. ಮುದುಕಿ ಬಂದವನೇ ನನಗೊಂದು ಮಾತು ತಿಳಿಸ್ಬಿಡು, ರೈಲ್ ಸಿಕ್ಕಿತು ಅಂತ ಎಂದಳು. ಲಕ್ಕ ಆಗಲವ ಎಂದು ಹೇಳಿ ಮುಂದೆ ಹೋದನು. ಮುದುಕಿಗೆ ಈ ಅಳಿಯ ಬೆಂಗಳೂರಿನಲ್ಲಿ ಸಂಸಾರ ಮಾಡೋದು ಇಷ್ಟವಿಲ್ಲ. ರಾಮಪ್ಪ ಅವಳ ಅತ್ತಿಗೆ ಮಗ. ಅವನಿಗೆ ಅಲ್ಪ ಸ್ವಲ್ಪ ಜಮೀನಿತ್ತು, ಇವಳಿಗೂ ಸ್ವಲ್ಪ ಇತ್ತು. ಎರಡನ್ನು ಸರಿಯಾಗಿ ನೋಡಿಕೊಂಡರೆ ಗ್ರಾಮದಲ್ಲಿ ತಕ್ಕಷ್ಟು ಸುಖವಾದ ಜೀವನ ನಡೆಯಬಹುದು. ಆದರೆ ರಾಮಪ್ಪ ಮನೆಯಲ್ಲಿ ಜೊತೆ ಇಲ್ಲದೆ ಬೆಳೆದ. ಚಿಕ್ಕಂದೇ ಬೆಂಗಳೂರಿನ ಕನಸು ಕಂಡ. ನಾಲ್ಕು ಸಲ ಅಲ್ಲಿಗೆ ಹೋಗಿ ಅಲ್ಲಿ ಗಿರಣಿಗಳಲ್ಲಿ ಕೆಲಸಗಾರರಿಗೆ ದೊರೆಯುವ ಕೂಲಿಯನ್ನು ಲೆಕ್ಕ ಹಾಕಿ ಊರಿನ ಬಾಳು ಬಡತನದ ಬಾಳು, ಪಟ್ಟಣದ ಬಾಳು ಪುಣ್ಯವಂತಿಕೆಯ ಬಾಳು ಎಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿದ್ದ. ಎರಡು ವರ್ಷದ ಹಿಂದೆ ಅವನ ತಂದೆ ತೀರಿಕೊಂಡ ಮೇಲೆ ಬೆಂಗಳೂರಿನ ಬದುಕು ಹೇಗಿರುತ್ತೆ ನೋಡಿಯೇ ಬಿಡುವುದು ಅಂತ ಅಲ್ಲಿ ಹೋಗಿ ನಿಂತ. ಸ್ವಭಾವವಾಗಿ ಉದ್ಯಮಿ, ಮಾತುಪರ. ಆರು ತಿಂಗಳ ಬಾಳ್ವೆಯಿಂದ ಊರಿಗಿಂತ ಬೆಂಗಳೂರು ಸುಖ ಎಂದವನಿಗೆ ಕಂಡಿತು. ಊರಿಗೆ ಹಿಂದಿರುಗಿ ಬಂದು ಭೂಮಿ ಸಾಗೋಳಿಯ ವಿಷಯ ತಕ್ಕ ಏರ್ಪಾಡು ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗಿ ಒಂದು ಗಿರಣಿಯಲ್ಲಿ ಒಪ್ಪಂದ ಬರೆದುಕೊಂಡು ಕೆಲಸಗಾರನಾಗಿ ಸೇರಿದ. ಮಧ್ಯೆ ಒಂದು ಸಲ ಎರಡು ಸಲ ಬಂದು ಹೋಗಿದ್ದರೆ ಹೊರತಾಗಿ ಒಂದೂವರೆ ವರ್ಷ ದಿವಸ ಗಿರಣಿಯಲ್ಲಿ ದುಡಿದು ಕೈಯಲ್ಲಿ ಮೂರು ಕಾಸು ಸೇರಿತ್ತು. ಮೊದಲೇ ಹೆಂಡತಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು, ಆದರೆ ಅವಳು ಬಸರಾಗಿದ್ದುದರಿಂದ ಮಾಧವ ಅವಳನ್ನು ಕಳಿಸುವುದಿಲ್ಲ ಎಂದಳು. ಹೆರಿಗೆ ಆಗಿ ಮಗುವಿಗೆ ಆರು ತಿಂಗಳಾದ ಮೇಲೆ ವಿಧಿ ಇಲ್ಲದೆ ಒಪ್ಪಿಕೊಂಡಳು. ಇವನು ಹೆಂಡತಿಯನ್ನ ಕರೆದುಕೊಂಡು ಹೊರಟಿದ್ದ. ಚೆನ್ನಮ್ಮನಿಗೂ ಬೆಂಗಳೂರು ಬೇಕಾಗಿರಲಿಲ್ಲ, ಆದರೆ ಗಂಡ ಅಪೇಕ್ಷಿಸಿದರೆ ಇವಳು ಏನು ಮಾಡುವುದು? ಮಗುವನ್ನು ಕರೆದುಕೊಂಡು ಹೊರಟಿದ್ದಳು. ತಾಯಿಯನ್ನು ಜೊತೆಗೆ ಬಾ ಎನ್ನಬೇಕು, ಅವಳು ಬರುವವಳಲ್ಲ. ಅಲ್ಲದೆ ಅದು ಗಂಡನಿಗೂ ಸಮ್ಮತವಲ್ಲ ಎಂದು ಅವನ ಒಂದೆರಡು ಮಾತಿನಿಂದ ಅವಳಿಗೆ ತೋರಿದಿತ್ತು. ಅಂತೂ ಊರಿಂದ ಹೊರಡುತ್ತಾ ಅವಳ ಮನಸ್ಸು ಅಷ್ಟೇನು ಹರ್ಷವಾಗಿರಲಿಲ್ಲ. ಕಂಡ ಮನೆ, ಕಂಡ ಜನವನ್ನು ಬಿಟ್ಟು
ಈ ಗುಡಿ, ಈ ಕೊಳ, ಈ ದಾರಿ, ಈ ತೋಪು ಇಲ್ಲದ ದೊಡ್ಡ ಪಟ್ಟಣದ ಒಂದು ಸಂಧಿಯ ಹೊಸ ಮನೆ, ಹೊಸ ಮುಖಗಳ ಮಧ್ಯೆ ನಿಲ್ಲುವುದು ಅವಳ ಸಹಜವಾದ ಉಲ್ಲಾಸವನ್ನು ಕುಗ್ಗಿಸಿತ್ತು. ಸಂಜೆಗೆ ಲಕ್ಕ ಹಿಂದಕ್ಕೆ ಬಂದ. ಇವರಿಗೆ ರೈಲ್ ಸಿಕ್ಕಿತು ಎಂದ. ಅದರ ವಿಷಯ ಸಂದೇಹವೇನೂ ಇರಲಿಲ್ಲ. ಆದರೆ ಮಾಧವಳಿಗೆ ಇಷ್ಟರಿಂದಲೂ ಸಮಾಧಾನವೇ. ಅತಿ ಪ್ರೌಢವಲ್ಲದ ಮನುಷ್ಯ ಸ್ವಭಾವಕ್ಕೆ ತೊಡಕಿಲ್ಲದಿರುವುದೇ ಹಿರಿಯ ಒಂದು ಆನಂದ. ಆದ ಕಾರಣವೇ ವೇದಗಳ ಕಾಲದ ಆರ್ಯರು ದಿನವೂ ಸೂರ್ಯ ಉದಯಿಸಿದಾಗ ಉಘೇ ಎಂದು ಹಿರಿಹಿಗ್ಗನಿಂದ ಉಗ್ಗಡಿಸಿ ಕೂಗಿದರು. ರಾಮಪ್ಪ ಚೆನ್ನಮ್ಮ ಮಗುವಿನೊಂದಿಗೆ ಬೆಂಗಳೂರು ಸುಖವಾಗಿ ಮುಟ್ಟಿದರು. ರಾಮಪ್ಪ ಗಿರಣಿ ಹತ್ತಿರ ಪೆಂಡೆಪೇಟೆಯ ಬಳಿ ಒಂದು ಓಣಿಯಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದನು. ರಾತ್ರಿ ಇವನು ಮನೆಯನ್ನು ಮುಟ್ಟುವಾಗೆ ಹತ್ತಿರವೇ ಇದ್ದ ಜೊತೆಯ ಕೆಲಸಗಾರ ತಿರುಮಳಯ್ಯ ಇವರ ಮನೆಯ ದೀಪವನ್ನು ಹಚ್ಚೀರಿಸಿದ್ದನು. ಹತ್ತಿರದ ಒಂದು ಹೋಟೆಲ್ನಿಂದ ಅಷ್ಟು ಅನ್ನ, ಹುಳಿ, ಸಾರು ಮಜ್ಜಿಗೆ ಬಂದವು. ಚೆನ್ನಮ್ಮ ಮನೆಗೆ ಬರುತ್ತಿದ್ದಂತೆ ಯಾಕೆ ಇಲ್ಲಿ ಬಂದೇನೋ ಎಂದು ಖೇದವನ್ನು ಅನುಭವಿಸಿದಳು. ಮನೆಯ ಮುಂದೆ ಚರಂಡಿಯ ವಾಸನೆ, ಮನೆಯೊಳಕ್ಕೆ ಹೋದರೆ ಅದು ಮೂಗಿಗೆ ಅಂಟಿಕೊಂಡೇ ಬಂದಿತ್ತು. ಹಳ್ಳಿಯಲ್ಲಿ ಆಗಾಗ ಇಂಥ ವಾಸನೆ ಬರುವುದುಂಟು. ಅದು ಇಲ್ಲಿ 60ಗಳಿಗೆ ಅನುಭವ ಎಂದು ಕಂಡಿತು. ಬೀದಿಯಲ್ಲಿ ಹೊಸ ಕಾಲದ ಅದೆಂತಂತದು ಮಾತು ಹೇಳಿದ ರಾಮಪ್ಪ. ಆ ದೀಪ ಇದ್ದು ಮನೆಯ ಒಳಗೆ ಸೀಮೆ ಎಣ್ಣೆ ದೀಪ. ಚೆನ್ನಮ್ಮನ ಊರಿನಲ್ಲೂ ಸೀಮೆ ಎಣ್ಣೆ ನೋಡಿದ್ದಳು. ಆದರೆ ತನ್ನ ಮನೆಯಲ್ಲಿ 3 ಪಾಲು ಹಣತೆಯನ್ನೇ ಹಚ್ಚಿರುತ್ತಿದ್ದರು. ಅದರಿಂದ ಅವಳಿಗೆ ಸೀಮೆ ಎಣ್ಣೆಯ ನಾತ ಓಕರಿಗೆ ತರುತ್ತಿತ್ತು. ಹೋಟೆಲ್ನಿಂದ ಬಂದ ಊಟವನ್ನು ಅವಳು ಗಂಡನಿಗೆ ಬಡಿಸಿದಳು. ಆಮೇಲೆ ತಾನೂ ಕುಳಿತುಕೊಂಡು ಬಾಯಿಗಿಟ್ಟುಕೊಂಡಳು. ಅದು ಏ ಥರದ ಊಟ! ನೋಡುವುದಕ್ಕೆ ಬಣ್ಣವಾಗಿತ್ತು, ಬಾಯಿಗೆ ಸುಖವಿಲ್ಲ. ರಾಮಪ್ಪ ಒಂದು ಪಕ್ಕದಲ್ಲಿ ಕುಳಿತು ಯಾಕೆ ಸರಿ ಬೀಳಲಿಲ್ವಾ ಎಂದನು. ಚೆನ್ನಮ್ಮ ಯಾ ಥರದ ಅಡಿಗೆ, ನಾಳೆ ಸರಿ ಹೋಗ್ತದೆ ಎಂದು ಊಟ ಮುಗಿಸಿದಳು. ಮಗುವಿಗೆ ಹಾಲು ಕೊಟ್ಟದನ್ನು ಮಲಗಿಸಿದಳು. ಅದರ ಪಕ್ಕದಲ್ಲಿ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ತಿರುಮಳಯ್ಯ ಬಂದನು. ಏನಪ್ಪ ಮಂದಿರಕ್ಕೆ ಬರುತ್ತೀಯಾ ಎಂದನು. ರಾಮಪ್ಪ ಹೆಂಗಸರಿಗೆ ಮಗುವಿಗೆ ಮನೆ ಹೊಸದು, ಈ ಹೊತ್ತು ನಾ ಬರೋಲ್ಲ, ನೀ ಹೋಗಪ್ಪ ಎಂದು ಉತ್ತರ ಹೇಳಿದನು. ಅದೆಂತಾದು ಮಂದಿರಾನೇ ಎಂದು ಚೆನ್ನಮ್ಮ ಕೇಳಿದಳು. ರಾಮಪ್ಪ ತಿರುಮಳಯ್ಯ ಇಬ್ಬರು ಅದನ್ನು ಅವಳಿಗೆ ವಿವರಿಸಿದರು. ಇವರ ಮಂದಿರ ಎಂಥದ್ದು, ಒಂದು ಭಜನೆಯ ಮನೆ. ಗಿರಣಿಯ ಕೆಲಸಕಾರರು ಭಜನೆ ಮಾಡುವುದಕ್ಕೆ ಎಂದು ಇದನ್ನು ಏರ್ಪಡಿಸಿದ್ದರು. ಒಬ್ಬೊಬ್ಬನು ಇಷ್ಟಿಷ್ಟು ಹಣ ಹಾಕಿ ಎಲ್ಲ ಸಭೆ ಸೇರಿ ಅದನ್ನು ನಡೆಸುವುದಕ್ಕೆ ಒಂದು ಸಮಿತಿ ಮಾಡಿಕೊಂಡು ಹೊಸ ಕಾಲದ ಒಂದು ವ್ಯವಸ್ಥೆಯಿಂದ ಅದನ್ನು ನಡೆಸುತ್ತಿದ್ದರು. ಗಿರಣಿಯ ಕೆಲಸಗಾರರಲ್ಲದೆ ಬೇರೆಯವರು ಅದಕ್ಕೆ ಸೇರಬಹುದು. ಕೆಲ ಮಂದಿ ಸೇರಿದ್ದರು. ಆದರೆ ಗಿರಣಿಯ ದಿನವೇ ವಿಶೇಷ. ಮಂದಿರದಲ್ಲಿ ವಾರಕ್ಕೊಂದು ಸಲ ಎಲ್ಲರೂ ಸೇರುವರು. ತೊಂದರೆ ಇಲ್ಲದೆ ಅಲ್ಲಿಗೆ ಹೋಗಬಲ್ಲ ಕೆಲವು ಜನ ದಿನ ದಿನವೂ ಸೇರುವರು. ರಾಮಪ್ಪ ಮಂದಿರದ ಮುಖ್ಯ ನಿರ್ವಾಹಕನಾಗಿದ್ದ. ಅವನು ಅದರ ಕಾರ್ಯದರ್ಶಿ. ಇದುವರೆಗೆ ಮನೆಯ ಯೋಚನೆ ಇದ್ದಿರಲಿಲ್ಲವಾಗಿ ಅವನು ದಿನವೂ ಮಂದಿರಕ್ಕೆ ಹೋಗಿ ಬರುತ್ತಿದ್ದ. ಅವನು ದೇವರ ನಾಮವನ್ನು ಹೇಳುವುದನ್ನು ಕಲಿತಿದ್ದ. ಮಂದಿರದಲ್ಲಿ ಹಾಡುವ ಜನ ತಕ್ಕಷ್ಟು ಮಂದಿ ಇದ್ದರು. ಆದರೆ ಚೆನ್ನಾಗಿ ಹಾಡುವವರು ಕೆಲವರು, ಅದರಲ್ಲಿ ರಾಮಪ್ಪ ಒಬ್ಬ. ಆದ್ದರಿಂದ ಅವನು ಇಲ್ಲದ ದಿನ ಮಂದಿರದ ಕಾರ್ಯಕ್ರಮ ಸಪ್ಪೆಯಾಗುವುದು. ಚೆನ್ನಮ್ಮ ಗಂಡನಿಗೆ ದೇವರ ಸೇವೆ ಅಂದಮೇಲೆ ಹೋದ್ರೆ ಆಯ್ತಲ್ಲ, ನಾ ಬಂದಿ ಅಂತ ಯಾಕೆ ನಿಲ್ಲಿಸ್ಬೇಕು ಎಂದಳು. ಇವಳಿಷ್ಟು ಎದ್ದ ಅಂದದ್ದೇ ತಡ ರಾಮಪ್ಪ. ಹಂಗಾದ್ರೆ ಹೋಗಿ ಬಂದು ಬಿಡ್ತೀನಿ ಎಂದು ಹೊರಟು ಹೋದ. ಬಾಗಿಲು ಹಾಕಿಕೋ, ದೀಪ ಸಣ್ಣದಾಗಿರಲಿ ಎಂದು ಆಚೆಗೆ ನಡೆದ. ಚೆನ್ನಮ್ಮ ಬಾಗಿಲನ್ನು ಹಾಕಿಕೊಂಡಳು. ದೀಪವನ್ನು ಚಿಕ್ಕದು ಮಾಡಿ ಒಂದು ಕಡೆಯಲ್ಲಿ ಇಟ್ಟಳು. ಪ್ರಯಾಣದಿಂದ ಸಾಕಾಗಿದ್ದು ಮಗುವಿನ ಪಕ್ಕದಲ್ಲಿ ಮಲಗಿದಳು. ನಿದ್ದೆ ಹೋದಳು. ಮಲಗಿದ್ದ ಕೆಲವು ಕ್ಷಣ ಗಂಡ ಮೊದಲು ಮನೆ ಹೊಸದು, ಈ ಹೊತ್ತು ಮಂದಿರಕ್ಕೆ ಬರುವುದಿಲ್ಲ ಎಂದವನು ಇರಲಿ ಹೋಗು ಎಂದೊಡನೆ ಏಕೆ ಹೊರಟು ಹೋದನು, ಇದ್ದಿದ್ದರೆ ಚೆನ್ನಾಗಿತ್ತು ಎಂದುಕೊಂಡಳು. ಹಾಗೆ ನಿದ್ರೆ ಬಂದಿತು. ರಾಮಪ್ಪ ರಾತ್ರಿ ತಕ್ಕಷ್ಟು ಹೊತ್ತಾದ ಮೇಲೆ ಬಂದನು. ಚೆನ್ನಮ್ಮನಿಗೆ ಗಂಡನ ವಿಷಯದಲ್ಲಿ ಅಸಮಾಧಾನ ಪಟ್ಟುಕೊಳ್ಳಲು ಇಷ್ಟವಿಲ್ಲ. ಇದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಸಂಪ್ರದಾಯ ಸಾಮಾನ್ಯವಾಗಿ ಮೂಡಿಸುವ ದಾಕ್ಷಿಣ್ಯ. ಗಂಡ ಸ್ವತ್ತು ಕಡೆ ಹೋಗಬೇಕು, 10 ಜನ ಅನುಸರಿಸಬೇಕು, ಮಾಡ ಹೋದ ಕೆಲಸವನ್ನು ಮುಗಿಸಿಕೊಂಡು ಬರಬೇಕು. ಮನೆಯ ಹೆಂಗಸಿಗಾಗಿ ಅವನು ಆಡುತ್ತಿರುವ ಮಾತನ್ನು ಅರ್ಧದಲ್ಲಿ ಬಿಟ್ಟು ಮಾಡುತ್ತಿರುವ ಕೆಲಸವನ್ನು ನಾಳೆಯ ದಿನಕ್ಕೆ ಉಳಿಸಿ ಮನೆಗೆ ಮುಂದಾಗಿ ಓಡಿ ಬರುವುದಕ್ಕಾಗುವುದಿಲ್ಲ. ಇಷ್ಟಕ್ಕೆ ಅವನು ಈ ಕಷ್ಟವನ್ನೆಲ್ಲ ಪಡುವುದು ಯಾರಿಗಾಗಿ? ಮನೆಯ ಹೆಂಗಸಿಗಾಗಿ, ತಮ್ಮ ಮಕ್ಕಳಿಗಾಗಿ. ಅವನು ಬರುವ ಹೊತ್ತಿಗೆ ಸಮಾಧಾನವಾಗಿದ್ದು ಅವನನ್ನು ನೋಡಿಕೊಂಡು ಅದೂ ಒಂದು ಮಗು ಎಂಬಂತೆ ಸಾಕುವುದು ಹೆಣ್ಣಿನ ಕೆಲಸ. ತಂದು ಹಾಕಿದ್ದನ್ನು ಉಂಡು ನೆರಳಿನಲ್ಲಿ ಕುಳಿತಿರುವ ಜೀವ ಇಷ್ಟನ್ನು ಮಾಡಲಾರದೆ ಹೋದರೆ ಮಳೆಯಲ್ಲಿ ಬಿಸಿಲಲ್ಲಿ ನಡೆದಾಡಿ ಹೊತ್ತು ಗೊತ್ತು ಎನ್ನದೇ ದುಡಿದು ಬರುವ ಗಂಡು ಸಂಸಾರವನ್ನು ನಡೆಸುವುದು ಹೇಗೆ? ಚೆನ್ನಮ್ಮ ಇಷ್ಟು ಮಾತನ್ನು ಆಗಮನಸ್ಸಿನಲ್ಲಿ ತಿರುವಿ ಹಾಕಿದಳು ಎಂದಲ್ಲ, ಈ ಮಾತನ್ನೆಲ್ಲ ಒಂದು ಉಪನ್ಯಾಸದಲ್ಲಿ ಕೇಳಿದ್ದಳು ಎಂದೂ ಅಲ್ಲ. 100 ಸಂದರ್ಭದಲ್ಲಿ ಬಲ್ಲ ಹಿರಿಯರು ಎಳೆಯರನ್ನು ಕುರಿತು ಅಂಥ ಮಾತುಗಳನ್ನು ಹೇಳಿದಾಗ ಕೇಳಿ ಕೇಳಿ ಮನಸ್ಸು ಮಾತನ್ನು ನೆನೆಯದೆ ಅವುಗಳ ಅರ್ಥವನ್ನು ನಡೆಸುವ ನಿಲುವಿಗೆ ತಿದ್ದಿತ್ತು. ರಾಮಪ್ಪ ತನ್ನನ್ನು ಕರೆತಂದ ಮೊದಲನೇ ದಿವಸವೇ ಇಷ್ಟು ಹೊತ್ತು ಮಾಡಿಕೊಂಡು ಮನೆಗೆ ಬಂದನೇ ಎಂದು ಅವಳ ಮನಸ್ಸಿನಲ್ಲಿ ಭಾವ ಮೂಡಬೇಕು. ಅವಳು ಅದನ್ನು ಮೂಡಗೊಡಲಿಲ್ಲ. ಬಾಗಿಲು ತೆರೆದು ಅವನು ಮಲಗಿಕೊಂಡ ಮೇಲೆ ಅವನಿಗೆ ಹೊದಿಸಿ ತಾನು ಮಲಗಿಕೊಂಡಳು. 2-3 ದಿವಸದಲ್ಲಿ ರಾಮಪ್ಪ ಸಮಯ ನೋಡಿ ಅವಳಿಗೆ ಒಂದು ಸೂಚನೆ ಮಾಡಿದನು.
ಅವಳು ಯಾಕೆ ಗಿರಣಿಯಲ್ಲಿ ಕೂಲಿ ಮಾಡಬಾರದು? ಅವನು ಇದನ್ನು ಎಷ್ಟೋ ಉಪಾಯವಾಗಿ ಹೇಳಿದರು. ಚೆನ್ನಮ್ಮನಿಗೆ ಈ ಮಾತು ಕೇಳಿ ನಾಚಿಕೆಯಾಯಿತು. ತಾನು ಭೂಮಿ ಉಳ್ಳ ತಂದೆಯ ಮಗಳು, ಭೂಮಿ ಉಳ್ಳ ಗಂಡನ ಹೆಂಡತಿ, ಬೆಂಗಳೂರಿನಲ್ಲಿ ಕೂಲಿ ಮಾಡಿ ಗಳಿಸಬೇಕೆ? ಚೆನ್ನಮ್ಮನಿಗೆ ಈ ಕೂಲಿ ಶಬ್ದ ಬಹುಹೀನಾಯವಾದ ಒಂದು ಮಾತೆಂದೇ ತಿಳುವಳಿಕೆ. ಹಳ್ಳಿಯಲ್ಲಿ ಕೂಲಿ ಮಾಡುವ ಜನ ಉಂಟು, ತಾನು ಅವರಲ್ಲಿ ಸೇರಿದವಳಲ್ಲ. ತಾನು ಕೂಲಿ ಕೊಡುವವಳು, ಅವರು ಗತಿ ಇಲ್ಲದ ಜನ. ನಾವು ಪುಣ್ಯವಂತರು, ಪುಣ್ಯವಂತರಲ್ಲ, ಎಷ್ಟೋ ಅಷ್ಟು ಗತಿ ಇರುವ ಜನ. ಊರಿನಲ್ಲಿ ಕೂಲಿ ಕೊಡುವವರು ಪಟ್ಟಣಕ್ಕೆ ಬಂದು ಅದಕ್ಕಿಂತ ಹೆಚ್ಚಿನ ದೊಡ್ಡ ಸ್ಥಿಕೆಯನ್ನು ಗಳಿಸುವುದಕ್ಕೆ ಪ್ರತಿಯಾಗಿ ಕೂಲಿ ಮಾಡುವ ಹೆಂಗಸಾದರೆ ಹಾಳು, ತಲೆ ಕೆಳಗಾದಂತಿ. ಅವಳಿಗೆ ಗಂಡ ತನ್ನ ವಿಷಯದಲ್ಲಿ ತಕ್ಕಷ್ಟು ಗೌರವವನ್ನು ಇಟ್ಟುಕೊಂಡಿಲ್ಲ ಎಂದು ತೋರಿತು. ಮನೆಯ ಹೆಂಡತಿಯಲ್ಲಿ ಬರಿಯ ಒಂದು ಆಳು ಎಂದು ಎಣಿಸಿದನೇ ಎನಿಸಿತು. ಇದೇಕೆ ಹೀಗೆ? ತಿಳಿಯದವನಲ್ಲ, ದೂರದವನಲ್ಲ, ಎಲ್ಲ ಬಲ್ಲವನು, ಕೈ ಹಿಡಿದವನು. ಆಶೆಯಿಂದ ಬೆಂಗಳೂರಿಗೆ ಕರೆತಂದವನು ಕೂಲಿಯಾಗು ಎಂದು ಏಕೆ ಹೇಳುತ್ತಿದ್ದಾನೆ? ಇದು ಬೆಂಗಳೂರಿಗೆ ಬಂದು ಕಲಿತ ಕೆಟ್ಟ ಬುದ್ಧಿ. ಈ ಪಟ್ಟಣದ ಜನ ಹೆಂಗಸರನ್ನು ಮರ್ಯಾದೆಯಿಂದ ಬಾಳಿಸುವುದಿಲ್ಲ. ರಾಮಪ್ಪನ ಸೂಚನೆಗೆ ಅವಳು ಎರಡು ಕ್ಷಣ ಬಿಟ್ಟು, ಊರಾಗ ಕೂಲಿ ಕೊಡೋರ ಮಗಳು, ಬೆಂಗಳೂರಾಗ ಕೂಲಿ ಮಾಡೋದು ಚೆನ್ನವಾ? ನನಗೆ ಬೇಡ ಅನ್ನಿಸ್ತಿದೆ ಎಂದಳು. ಹೇ, ಏನು ಕೂಲಿ ಅಂದ್ರೆ ಹೊಲದ ಕೂಲಿ ಅಂತ ತಿಳಿದಿ? ಗಿರಣಿ ಕೂಲಿ. ಬಿಸಿಲಾಗ ನಿಲ್ಲೋದಿಲ್ಲ, ಬಟ್ಟೆ ಮಾಸೋದಿಲ್ಲ. ಅಲ್ಲಿ ನಾಲ್ಕು ಗಂಡಾಳುಗಳಿಗೆ ಕೊಡೋ ಕೂಲಿ ಇಲ್ಲಿ ಒಂದು ಹೆಣ್ಣಾಳಿಗೆ ಕೊಡ್ತಾರೆ. ಇಲ್ಲಿ ಕೂಲಿ ಮಾಡೋ ಹೆಣ್ಮಕ್ಳು ಉಡೋ ಬಟ್ಟೆನ ಹಳ್ಳಿಲಿ ಹತ್ತಿಕೆರೆ ಹೊಲದ ಯಜಮಾನತಿ ಉಡೋದಿಲ್ಲ. ಕೂಲಿ ಅಂದ್ರೆ ಏನಾಯ್ತು? ಏನು ಉಟ್ಟರು, ಯಾತರದು ತೊಟ್ಟರು, ಕೂಲಿ ಅನ್ನೋದು ಕೂಲಿನೇ. ನಮ್ಮ ಹೊಲದ ಮೇಲೆ ನಾವು ಬಿಸಿಲಲ್ಲಿ ದುಡಿದರೂ ತಪ್ಪಲ್ಲ. ಎರವರ ಮನೆಯಲ್ಲಿ ನೆರಳಲ್ಲಿ ಕುಳಿತು ರಾಗಿ ಬೀಸಿ ಕೊಟ್ಟು ಕಾಸು ತಗೋಬಾರ್ದು. ಊರಾಗಿನ ಹೊಲಾನ ಯಾರ ಕೈಗೋ ಕೊಟ್ಟು ಬೆಂಗಳೂರಿಗೆ ಹೋಗಿ ಚೆನ್ನಮ್ಮ ಕೂಲಿ ಮಾಡಿದಳು ಅಂದ್ರೆ ಹೆತ್ತ ಮನೆಗೆ ಮರ್ಯಾದೇನಾ, ಒಪ್ಪಮನೆಗೆ ಮರ್ಯಾದೇನಾ? ರಾಮಪ್ಪ ಮಾತನ್ನು ಮುಂದುವರಿಸಲಿಲ್ಲ. ತಿಂಗಳು ಕಳೆಯಿತು. ಒಂದು ದಿನ ರಾಮಪ್ಪ ಅವಳಿಗೆ ಒಂದು ಜೊತೆ ಕಡಗವನ್ನು ತಂದ. ಮಗುವಿಗೆ ಹೊಸ ಅಂಗಿಯನ್ನು ಹೊಲಿಯಲು ಬಟ್ಟೆಯನ್ನು ತೋರಿಸಿದ. ಚೆನ್ನಮ್ಮ ಊರ ಹನುಮಂತರಾಯನನ್ನು ನೆನೆದುಕೊಂಡು, ತಾಯಿಯನ್ನು ಪುರೋಹಿತರ ಲಕ್ಷ್ಮಮ್ಮನನ್ನು ನೆನೆದುಕೊಂಡು ಕಡಗವನ್ನು ಕೈಗೆ ತೆಗೆದುಕೊಂಡಳು. ಮಗುವಿಗಾಗಿ ತಂದಿದ್ದ ಬಟ್ಟೆಯನ್ನು ನೋಡಿ ಸಂತೋಷಪಟ್ಟಳು. ಗಂಡನು ತನ್ನ ವಿಷಯಕ್ಕೆ, ಮಗುವಿನ ವಿಷಯಕ್ಕೆ ಇಷ್ಟು ವಿಶ್ವಾಸವಾಗಿರುವುದು ಅವಳಿಗೆ ಉತ್ಸಾಹವನ್ನು ತಂದಿತು. ಮತ್ತೆ ಕೆಲವು ದಿನ ಕಳೆದ ಮೇಲೆ ಒಂದು ದಿನ ಹೆಂಡತಿಗೆ ಅವನು, ಚೆನ್ನ, ನನಗೆ ಇವತ್ತಿಂದ ದಿನಕ್ಕೆ ನಾಲ್ಕಾಣೆ ಹೆಚ್ಚು ಕೊಡುತ್ತಾರೆ ಅಂದ. ಇದು ಯಾತರದು ದಿನಕ್ಕೆ ಪಾವಲಿ ಅನ್ನೋದು? ನೀನು ಗಿರಣಿಲಿ ಕೂಲಿ ಆಗಿದ್ದೀಯಾ ಎಂದಳು. ಅದೇ ಅಲ್ಲ, ನಾ ಹೇಳಿದ್ದು ಬೇರೆ ಕಡೆ ಸಂಬಳ ಅನ್ನೋದನ್ನ ಗಿರಣಿಲಿ ಕೂಲಿ ಅಂತಾರೆ. ಅದು ಹೆಂಗಾದೀತು? ದಿನದ ಲೆಕ್ಕ ಮಾಡಿದರೆ ದಿನಗೂಲಿ ಆಯ್ತು, ತಿಂಗಳ ಲೆಕ್ಕ ಮಾಡಿದರೆ ಸಂಬಳ. ಊರಾಗೆ ವರ್ಷವೆಲ್ಲ ದುಡಿದು ಕಾಳು ಕಂಬಳ ತಗೊಳ್ಳೋರ್ನ ಜೀತ ಅಂತಾರೆ. ನೀನು ಬಂದು ಇಲ್ಲಿ ದಿನಕೂಲಿನ ಮಾಡಿದ್ದು? ಇದು ಹಳ್ಳಿ ಮಾತು ನೋಡು. ಮಾದಾವರದ ಲಿಂಗ ಇಲ್ಲಿ ಕೋರ್ಟಿನಾಗ ಹಾಳಾಗವನೆ. ಅವನಿಗೆ ತಿಂಗಳಿಗೆ 15 ರೂಪಾಯಿ ಬರ್ತದೆ, ಅವನು ಕೂಲಿ ಅಲ್ಲ, ನೌಕರಿ. ನನಗೆ ತಿಂಗಳಿಗೆ 33 ರೂಪಾಯಿ ಬರ್ತದೆ, ನಮ್ಮದು ಕೂಲಿ. ಇದು ದೊಡ್ಡದೋ ಅದು ದೊಡ್ಡದೋ ಹೆಂಗೋ ನಿನ್ನಿಷ್ಟ. ಲಿಂಗಪ್ಪ ಇಲ್ಲೇ ಇದ್ದಾನಾ? ಯಾವಾಗ್ಲ ಅರಮನೆ ತಾವ ಬಾ ಅನ್ಲಿಲ್ವಾ? ಬಾ ಅಂದಿ, ಬರ್ತಾನೆ. ಆದ್ರೆ ಅವೊಂದು ಇದೇ ಜಂಬ, ತನ್ನದು ನೌಕರಿ, ನನ್ನದು ಕೂಲಿ ಅಂತ. ಅದೋ ಆ ಪೇಟೆ ಕೊನೆಗೆ ಗುಟ್ಟುಗಳ್ತಾವ ಒಂದು ಗುಡಲಾಗ ಇದ್ದಾನೆ. 2 ತಿಂಗಳು ಬಿಟ್ಟು ರಾಮಪ್ಪ ಹೆಂಡತಿಗೆ ಹರಳಿನ ಮೂಗುತಿ ಒಂದು ತಂದ. ಅದನ್ನು ನೋಡಿ, ಇದು ನಂಗೆ ಬ್ಯಾಡ, ನಮ್ಮ ಜನ ಇಂಥ ಕಲ್ಲು ಹಾಕ್ಕೊಳ್ಳಲ್ಲ ಎಂದಳು. ರಾಮಪ್ಪ ಏನೇ ಹೇಳಿದರೂ ಆ ಬಿಳಿ ಹರಳಿನ ಮೂಗುತಿ ಹಾಕಿಕೊಳ್ಳಲು ಅವಳು ಒಪ್ಪಲಿಲ್ಲ. ಕೊನೆಗೆ ಅವನು ಹಿಂದಕ್ಕೆ ಕೊಟ್ಟು ಕೆಂಪು ಹರಳಿನ ಕಡಿಮೆ ಬೆಲೆಯ ಬೇರೊಂದು ಮೂಗುತಿ ತಂದ. ಅದನ್ನು ಅವಳು ತೆಗೆದುಕೊಂಡಳು. ಆಮೇಲೆ, ಇದೇನು ತಿಂಗಳು ತಿಂಗಳಿಗೆ ಇಷ್ಟೊಂದು ಕಾಸು ಉಳಿತಾದ? ಹೆಚ್ಚಾಗಿ ಬಂದ ಹಣನ ಇದು ಎಂದು ಕೇಳಿದಳು. ಹೆಚ್ಚಾಗಿ ಬಂದದ್ದು, ಜೊತೆಗೆ ಅಂಗಡಿಯವರು ಬೆಲೆ ಆಮೇಲೆ ಕೊಡಿಯುವಂತ ತಗೊಂಡು ಹೋಗು ಅಂತಾರೆ. ತಿಂಗಳಿಗಿಷ್ಟು ಅಂತ ಕೊಟ್ಟು 6 ತಿಂಗಳಲ್ಲಿ ಲೆಕ್ಕ ತೀರಿಸೋದು ಎಂದ. ಕಡಗದ ಹಣ ಕೊಟ್ಟು ತೀರಿಸಿದ್ಯಾ? ಇಲ್ಲ, ಅದು ಹಸು ಇದೆ, ಅದು ಇದು ಎರಡು ತೀರ್ತದೆ. ಇನ್ನು ಉಳಿಯೋ ಕಾಸಿಗೆ ಒಡವೆ ವಸ್ತ್ರ ತರೋದು ಬ್ಯಾಡ. ವರ್ಷ ಆದರೆ ಊರಾಗೆ ಒಂದು ಹೊಲ ತೆಗೆಯೋಣಂತೆ. ಹೊಲ ತೆಗೆಯೋದು ಹಳೆ ಮಾತು, ಹೊಲನ ಉಡಬಹುದು ತೊಡಬಹುದಾ? ಒಡವೆ ವಸ್ತ್ರ ಇಕ್ಕಿಕೊಳ್ಬಹುದು, ಇಕ್ಕಿಕೊಂಡವ್ರನ್ನ ನೋಡಬಹುದು. ಹೊಲ ಮಾಡಿದ್ರೆ ವಾರಕ್ಕೆ ಕೊಟ್ಟು ವರ್ಷ ಕಾದು 4 ಕಾಳು ಉಣ್ಣೋದಾಗುತ್ತೆ, ಏನು ಸಂತೋಷ. ಏಯ್, ನೀ ಏ ಅಪ್ಪ ಬಂದು ಬೆಂಗಳೂರಾಗ ದುಡಿದು 4 ಹೊಲ ತೆಗೆದಿಟ್ರೆ ಮಗ ಊರಾಗೆ ಇದ್ದುಕೊಂಡು ಒಡವೆ ವಸ್ತ್ರ ತೆಗಿತಾನೆ. ಏ ನೀ ಮುದುಕಿ ಆದ್ಯಾ ಸೊಸೆನ ತಂದು ವಸ್ತ್ರ ಮಾಡ್ಸಾಕೆ? ನಾನಿನ್ನು ಹರೆಯದ ಗಂಡ ಚೆನ್ನ ಕಂಡ್ಯಾ? ಚೆನ್ನಮ್ಮ ವಿಧಿ ಇಲ್ಲದ ನಕ್ಕಳು. ನಾ ಹೇಳಿದ್ದು ಹೇಳಿದೆ, ಇದ್ರ ಮೇಲೆ ನಿನ್ನ ಮನಸ್ಸು ಎಂದಳು. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.